पीएसए सार्वजनिक निंदे मन व्यक्तियों नेणु बिगदु आत्महत्या आरोप केळिबंदिदे पोलिस ठाणेयल्ली प्रकरण दाखलागिदे। वाहन अपघात विषय पीएसआई सार्वजनिक निंदे मन हचिक व्यक्तियोर्वर नेणु बिगुक आत्महत्ये आरोप भटकबंद पटण मणकुली निवासी कलमर्गी मने मारुति नागप्प नायक आत्महत्ये व्यक्ति इवर तम हसरवल्लिया तोटद मन नसुक जव तम तोटद मन छावण के नेणु बिगुक आत्महत्ये बैक अपघात विषय पीएसआई सार्वजनिक निंदी वाहन कसदान आरोप केबंदे मन हचिक मारुति नायक तम तोटद मन के तेरि आत्महत्ये आरोप मृतन सहोद मणकुलिया सुब्राय नागप्प नायक शहर ठानी प्रकरण दाखल प्रकरण ग्रामीण ठाना पीएसआई मयूर पट्टण शेट्टी दाखलिसिकोंडिद्दु तनिखे मुंदुवरिसिद्दारे। मृतन सहोदर सुब्राय नागप्प नायक आरोपिसिद्दु अपघातवोंदर विचारवागि आटोरिक्षा चालकरु मत्ते नन्न तम्मन मध्ये राजि नडेदिद्दरू सह शहर ठाणे पीएसआई अवरु नन्न सहोदर मारुतियन्न मानसिकवागि हिंसेकोट्टु अवमानिसिद्दारे। इदन्ने तलेगे हच्चिकोंडु आत तन्न कुटुंबदवरिगे स्नेहितरिगे करिमाडि बेसर व्यक्तपडिसिकोंडिद्दरु। स्टेट बैंक्नल्लि अटेंडर आगि केलस निर्वहिसुत्तिद्दु एरडु वर्षद हिंदे निवृत्ति होंदिद्दरु। नानु गद्दे केलस माडि जीवन नडेसिकोंडु बंदिद्दु नन्न इब्बरु हेण्णु मक्कळिगे तन्न पीएफ हणदिंद मदुवे माडिसुवुदागि हेळिद्द तम्म इंदु आत्महत्ये माडिकोंडिद्दाने। पीएसआई अवरु नडेदुकोंड रीतिये कारण एंदु आरोपिसिद्दारे। हळ्ळियल्लि मारुति नागप्पन हळ್ಳಿಯಲ್ಲಿ ಅವನು ಅಡಕೆ ಗಿಡ ಮತ್ತು ಕೋಳಿ ಮತ್ತು ದನ ಎಲ್ಲ ಇತ್ತು। ಅವ ಇಲ್ಲಿ ಬಡಕಳದಲ್ಲಿ ದೊಡ್ಡ ಮನೆ, ಅವ ಅಲ್ಲಿಗೆ ಹೋಗ್ತಿದ್ದ। ಅಲ್ಲಿ ಹೋಗಿ ಉಳಿದು ಬೆಳಿಗ್ಗೆ ಬರ್ತಿದ್ದ ಇಲ್ಲಿಗೆ। ಇಲ್ಲಿ ಬೆಳಿಗ್ಗೆ ಏನಾಯ್ತು ಅಂದ್ರೆ ಸಾಯಂಕಾಲ ಹೋಗುವಾಗ ಅವ ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಆಟೋಗೆ ಸ್ವಲ್ಪ ಏನು ತಾಕ್ತಂತೆ। ಆಟೋದವರು ಮತ್ತು ಅವರು ರಾಜಿ ಆದರು, ಪಿ ಎಸ್ ಎ ಆದರು ಏಕವಚನದಲ್ಲಿ ಅವನು ಮಾತಾಡಿ ಎಳೆದು ನಿಮಗೆ ರೋಡಲ್ಲಿ ನೇಣಾಕ್ತೀನಿ, ಬೈಕಿಂದ ದೂಡ ಹಾಕಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಾಂಗೆ ಅಲ್ಲಿ ಹೋಗಿ ರಾತ್ರಿ ಇಡೀ ಕನ್ವರ್ಟ್ ಆಗಿ ಎಲ್ಲರಿಗೂ ರಾತ್ರಿ ಇಡೀ ಇದ್ದಿದ್ದವರಿಗೆಲ್ಲ ತನ್ನ ರಿಲೇಷನ್ ಎಲ್ಲ ಫೋನ್ ಮಾಡ್ಕೊಂಡು ಬೆಳಿಗ್ಗೆ 6 ಗಂಟೆ 6:30 ಗಂಟೆಗೆ ಪಿಎಸ್ಐ ಅವನು ಯಾರು ಎಲ್ಲಪ್ಪ ಅನ್ನೋರು ಅವನಿಗೆ ಕಿರುಕುಳ ಕೊಟ್ಟು ನನ್ನ ತಮ್ಮನನ್ನ ಸರ್ವನಾಶ ಮಾಡಿ ಕೊಂದಿದ್ದಾರೆ। ಇದಕ್ಕೆ ಪ್ರತಿಕ್ರಿಯೆ ಯಾರದನ್ನ ಒಳ್ಳೆದು ಮಾಡ್ಕೊಟ್ರೆ ಅವರ ಕಾಲ ಹಿಡಿದಿದ್ದಮ್ಮ ಅಂತ ಸಣ್ಣ ಮಕ್ಕಳು 7 ಜನ ಇದ್ದಾರೆ ಮೊಮ್ಮಕ್ಕಳು ಅವರದು ಅವನು ನಂಬಿಕೊಂಡು ನನ್ನ ನಾನು ಅಣ್ಣ ನಾನು ಮಾಡೋದು ಕೆದ್ದ ಕೆಲಸ ಅವನು ಬರು ರಿಟೈರ್ಮೆಂಟ್ ಅಲ್ಲಿ ನನ್ನ ತಮ್ಮ ನನ್ನ ಮಕ್ಕಳು 2 ಜನ ಹೆಣ್ಮಕ್ಕಳು ಮದಿ ಮಾಡ್ತಾ ಅಂತ ಸಹ ಹೇಳಿದ್ದ। ಆದ್ರೆ ಇವತ್ತು ಇಲ್ಲ, ಇವ ಕೊಟ್ಟ ಕಿರುಕುಳಕ್ಕೆ ನನ್ನ ಮನೆನೇ ಬೆಂಕಿ ಇತ್ತು ಹೋಗಿ। ಆಡಿಯೋ ಅವರಿಗಿದ್ದೆ ರಾತ್ರಿ 8 ಗಂಟೆಗೆ ನಮ್ಮ ಭಾವನಿಗೆ ಫೋನ್ ಮಾಡಿ ಹೇಳಿದನೆ ಪಿಎಸ್ಎ ಇಂತವರು ನಮಗೆ ಹಿಂಗೆ ಹಿಂಗೆ ಮಾಡಿದ್ರು, ಅವ್ರದ್ದು ಎಷ್ಟು ಬ್ಯಾಚು ಎಲ್ಲ ಕೇಳಿದ, ಅವ್ರ ನಂಬರ್ ಕೊಡಿ ಅಂತ ಎಲ್ಲ ಕೇಳಿದೆ ನಾನು ಅವ್ರ ಹತ್ರ। ಅವನು ಈ ಥರ ನಂಗೆ ಹಿಂಸೆ ಮಾಡ್ದ, ಅವ್ರು ಹೇಳಿದರೆ ನೀನು ನಾಳೆ ಬೆಳಿಗ್ಗೆ ನಾನು ಬರ್ತೀನಿ ಮಾತಾಡೋ ನೀ ಬೆಳಿಗ್ಗೆ ಬಾ ಅಂತ ಹೇಳಿದ್ರು ಅವನಿಗೆ। ಅದು ಬೇಡ ಮುಂದೆ ದೊಡ್ಡಾಗುವುದು ಅಂದ್ಕೊಂಡು ಹಾಗೆ ಹೇಳಿದ್ರು, ಆದರೆ ಅವನು ತಲೆಯಿಂದ ತೆಗೆದೇ ಇಲ್ಲ, ಆತ್ಮಹತ್ಯೆ ಶರಣಾದ। ಪಿಎಸ್ಐ ಅವರ ಮಾತಿನ ದಾಟಿಯು ಹಿರಿಯ ನಾಗರಿಕರಾದ ಮಾರುತಿ ನಾಯ್ಕ ಅವರು ಮಾನಸಿಕವಾಗಿ ನೊಂದಿದ್ದು ಈ ಬಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಯನ್ನ ನಾಮದಾರಿ ಸಮಾಜದ ಕಮಿಟಿಯು ಸಂಪರ್ಕಿಸಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯ ಸಿಗಬೇಕು ಎಂಬ ಒತ್ತಾಯ ಮಾಡಲಿದೆ ಎಂದು ನಾಮದಾರಿ ಸಮಾಜದ ಅಧ್ಯಕ್ಷ ಕೃಷ್ಣ ನಾಯ್ಕ ಹೇಳಿದರು। ಒಂದು ರಾಷ್ಟ್ರೀಯಕೃತ ಬ್ಯಾಂಕ್ನಲ್ಲಿ ಸುಮಾರು 35 ವರ್ಷ ಸೇವೆ ಸಲ್ಲಿಸಿ ರಾಷ್ಟ್ರೀಯಕೃತ ಬ್ಯಾಂಕ್ನಲ್ಲಿ ಬೇಕಾದ ಹಾಗೆ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ ಅಂತ ಒಂದು ಇದರಲ್ಲಿ ಸುಮಾರು 35 ವರ್ಷ ಸೇವೆಯನ್ನು ಸಲ್ಲಿಸಿ ರಿಟೈರ್ಡ್ ಆಗಿದ್ದಾನೆ ಒಬ್ಬ ಸೀನಿಯರ್ ಸಿಟಿಜನ್। ಅವನು ಮನುಷ್ಯನಿಗೆ ಈ ಪಿಎಸ್ಐ ಗಳಿಗೆ ಪೊಲೀಸರಿಗೆ ಒಂದು ಟ್ರೈನಿಂಗ್ ಅಂತ ಇರ್ತದೆ। ಅವರು ಅವರ ಮುಖ ನೋಡಿ ಇವ ಯಾವ ವ್ಯಕ್ತಿ, ಇವನನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವರಿಗೆ ಸೈಕಾಲಜಿಕಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವರ ಅವಧಿಯಲ್ಲಿ। ಆದರೆ ಒಬ್ಬ ಸೀನಿಯರ್ ಸಿಟಿಜನ್ ಅರವತ್ಮೂರು ವರ್ಷ ಆಗಿದೆ, ಅವನ ಹತ್ರ ಹೇಗೆ ಮಾತಾಡಬೇಕು, ಅವನನ್ನು ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋ ವಿಚಾರ ಇವ್ರಿಗೆ ಗೊತ್ತಾಗೋದಿಲ್ವಾ? ಅವರು ಆಡಿದ ಮಾತನ್ನೇ ಇವ್ರ ಮನಸ್ಸಿನಲ್ಲಿ ಗುಯಿಂಗುಡ್ತಾ ಅದು ಅವನಿಗೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದೆ। ಯಾವ
ವ್ಯಕ್ತಿ ಅಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳು ಅಲ್ಲಿ ರಿಕ್ಷಾ ಮತ್ತು ಬೈಕ್ ಪರಸ್ಪರ ಏನು ಇದಾಗಿತ್ತು ಅಲ್ಲಿ ಯಾರದೇ ಒಂದು ಕಂಪ್ಲೇಂಟ್ ಇಲ್ಲ ರಿಕ್ಷಾದ ನನಗೆ ಅನ್ಯಾಯ ಆಯಿತು ಅಂತೇಳಿ ಕಂಪ್ಲೇಂಟ್ ಇಲ್ಲ ಮತ್ತು ಈ ವ್ಯಕ್ತಿನೂ ಸಹ ಕಂಪ್ಲೇಂಟ್ ಕೊಡಲಿಲ್ಲ ಕಂಪ್ಲೇಂಟ್ ಇಲ್ಲದೆ ಅವನು ಬೈಕನ್ನು ಸ್ಟೇಷನ್ನಲ್ಲಿ ಹಾಕ್ಕೊಂಡು ಅವನು ಹೋಗ್ದಿದ್ದಂತೆ ಮಾಡಿ ಒಂದು ರೀತಿ ಹೆರಾಸ್ಮೆಂಟಿಂದ ಅವನು ತನ್ನ ಜೀವನ ತೆತ್ತಿದ್ದಾನೆ ಅದು ಆತ್ಮಹತ್ಯೆಗೆ ಈ ವ್ಯಕ್ತಿನೇ ಈ ಪಿ ಎಸ್ ಐನೇ ಅದಕ್ಕೆ ಪ್ರಚೋದನೆ ಒಂದು ವೇಳೆ ಅವನಿಗೆ ನೀವು ಕೇಸ್ ಇಲ್ಲ ನಿನ್ನ ಬೈಕ್ ನೀ ತಗೊಂಡು ಹೋಗು ನಿನ್ನ ರಿಕ್ಷಾ ನೀ ತಗೊಂಡು ಹೋಗು ಅಂತೇಳಿ ಏನಾದರೂ ಅಲ್ಲಿ ಒಂದು ಸೌಜನ್ಯಯುತವಾಗಿ ನಡ್ಕೊಂಡಿದ್ರೆ ಅವನು ಈ ಪ್ರಯತ್ನ ಮಾಡ್ತಿರಲಿಲ್ಲ ವಿಸ್ಮಯ ನ್ಯೂಸ್ ಎಸ್ ಉದಯನಾಯ್ಕ ಭಟ್ಕಳ